नमस्कार न्यूज फर्स्ट लाइव के स्वागत नानु सबाह किम प्रमुख सुद्दिगळन्नु नोडोण मोदलिगे हेडलाइन्स अक्की तरलु केंद्रक्के होगिद्द राज्य सरकारक्के निराशे अक्की खरीदी संबंध इंदु सिद्दरामय्यरिंद महत्वद सभे मूरु एजेन्सिगळ जोतेगे मीटिंग केंद्र सरकार अक्की नीडदे राजकीय माड्ता इदे पीयूष गोयल विरुद्ध मत्ते आहार सचिव केएच मुनियप्प वाग्दाळि इन्नेरडु दिनगळल्लि अन्नभाग्य योजने जारी बग्गे निर्धारवागलिदे एंद मुनियप्प नेरे राज्यगळिंद अक्की खरीदिसोदक्के सिद्धते इंदु केलवु राज्यद मुख्यमंत्रिगळ संपर्क माडिरो सिद्दरामय्य दूरवाणि मूलक अक्की लभ्यते बग्गे मातुकते ಮಾಜಿ ಸಿಎಂ ಗಳನ್ನು ಭೇಟಿ ಮಾಡುತ್ತಿರುವ ಡಿಸಿಎಂ ಹೆಚ್ಡಿ ಕುಮಾರಸ್ವಾಮಿ ಭೇಟಿಗೆ ಸಿದ್ಧ ಎಂದ ಡಿಕೆ ಶಿವಕುಮಾರ್ ಗ್ಯಾರಂಟಿ ಗುದ್ದಾಟದ ನಡುವೆ ಮೀಟಿಂಗ್ ಗೆ ಓಕೆ ಅಂತಾರ ಹೆಚ್ಡಿಕೆ ಚಿಕ್ಕಮಗಳೂರು ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ಇಂದಿರಾ ಗಾಂಧಿ ಈಗ ಉಡುಪಿ ಚಿಕ್ಕಮಗಳೂರು ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಗೆ ಒತ್ತಾಯ ಗಾಂಧಿ ಕುಟುಂಬದ ಕುಡಿ ಸ್ಪರ್ಧೆ ಮಾಡಿದ್ರೆ ಚರಿತ್ರೆ ಸೃಷ್ಟಿಸುವ ಅವಕಾಶ विधानसभे गेद्दायितु लोकसभे गेल्लो टार्गेट सरणी सभेगळन्नु नडेसुत्ता इरुव केपीसीसी अध्यक्ष डीके शिवकुमार हाली माजी शासकरिगे कोडलिद्दारे गेलुविन टास्क परिषत्गे सुधाम दास नामनिर्देशनक्के विरोध कांग्रेस्न दलित यड समुदायद नायकरिंद तीव्र आक्षेप ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಅಭಿಪ್ರಾಯ ತಿಳಿಸಿರೋ ನಾಯಕರು ಶಕ್ತಿ ಯೋಜನೆ ಜಾರಿ ಬಳಿಕ ಇಂದು ಎರಡನೇ ವೀಕೆಂಡ್ ಆಷಾಢದಲ್ಲಿ ಖಾಲಿ ಆಗ್ತಾ ಇದ್ದ ತೀರ್ಥಕ್ಷೇತ್ರಗಳು ಫುಲ್ ರಶ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹರಿದು ಬರ್ತಿದೆ ಭಕ್ತರ ದಂಡು ವಿಸೋಮಣ್ಣ ಪಕ್ಷದ ಹಿರಿಯ ನಾಯಕರು ಅವರ ಆಪೇಕ್ಷೆ ತಪ್ಪಲ್ಲ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡುತ್ತಾರೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಸೋಲಿನ ಬಳಿಕ ಬಿಜೆಪಿಯಿಂದ ಕೆಸಿ ನಾರಾಯಣಗೌಡ ದೂರ ದೂರ ಸಾರ್ವಜನಿಕ ಹಾಗೂ ಪಕ್ಷದ ಕಾರ್ಯಕ್ರಮಗಳಿಂದಲೂ ಅಂತರ ಸದಾನಂದಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಕರ್ತರ ಸಭೆಗೂ ಗೈರು ಕಲಾಸಿಪಾಳ್ಯ ಮಾರ್ಕೆಟ್ ಅಲ್ಲಿ ರೌಡಿಗಳ ದರ್ಬಾರ್ ಜೋರು ವೆಡಿಯಪ್ಪನ್ ಮಾರ್ಕೆಟ್ ವೆಡಿ ಟೀಮ್ ನಿಂದ ದಬ್ಬಾಳಿಕೆ ಪೊಲೀಸ್ ಕಮಿಷನರ್ ದಯಾನಂದ್ ಗೆ ವರ್ತಕರ ಸಂಘದಿಂದ ದೂರು ಸಿಲಿಕಾನ್ ಸಿಟಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅಂಡರ್ ಪಾಸ್ ಗಳಲ್ಲಿಲ್ಲ ಸುರಕ್ಷತೆ 5 ವರ್ಷವಾದರೂ ಉದ್ಘಾಟನೆಯಾಗದ ಕೆಂಗೇರಿಯ ಆರ್ವಿ ಕಾಲೇಜ್ ಬಳಿಯ ಅಂಡರ್ ಪಾಸ್ ಜೀವದ ಹಂಗು ತೊರೆದು ಪ್ರತಿನಿತ್ಯ ಜನರ ಓಡಾಟ ಎಪ್ಪತ್ತೇಳು ಅಡಿಗೆ ಕುಸಿದ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ನಾಲೆಗಳ ಮೂಲಕ ಬೆಳೆಗೆ ಹರಿಸ್ತಾ ಇದ್ದ ನೀರು ಬಂದ್ ಮಳೆ ಬಂದು ಡ್ಯಾಂ ಭರ್ತಿಯಾಗುವವರೆಗೂ ಬೆಳೆಗಳಿಗೆ ಇಲ್ಲ ನೀರು ಕೌಟುಂಬಿಕ ಕಲಹ ಹಿನ್ನೆಲೆ ಬೈಕ್ ನಿಲ್ಲಿಸಿ ಪತ್ನಿಗೆ ಚಾಕು ಇರಿದ ಪತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆಯ ಪ್ರಾಣ ಉಳಿಸಿದ ಪೊಲೀಸರು ಬಾಣಸವಾಡಿ ಪೊಲೀಸರಿಂದ ಆರೋಪಿ ದಿವಾಕರ್ ಬಂಧನ ಗದಗ್ನಲ್ಲಿ ಜಮೀನಿನಲ್ಲಿ ಚಿಕ್ಕ ವಿಮಾನ ಹಾರಾಟ ಆತಂಕಕ್ಕೊಳಗಾದ ಮುಂಡರ್ಗಿ ಭಾಗದ ರೈತರು ನಮ್ಮ ಜಮೀನುಗಳಲ್ಲೇ ವಿಮಾನ ಹಾರಿಸ್ತಾ ಇದ್ದೀರಿ ಅಂತ ಆಕ್ರೋಶ ಟಿಡಿಪಿ ನಾಯಕರೊಬ್ಬರು ಭಾಷಣ ಮಾಡ್ತಾ ಇದ್ದಾಗ ಕುಸಿದು ಬಿದ್ದ ವೇದಿಕೆ ಸ್ಟೇಜ್ ಮೇಲಿದ್ದ 20 ಮುಖಂಡರಿಗೆ ಕೆಳಕ್ಕೆ ಬಿದ್ದು ಗಾಯ ಆಂಧ್ರಪ್ರದೇಶದ ಏಲೂರು ಜಿಲ್ಲೆಯ ನೂಜವಿಡು ಮಂಡಲದಲ್ಲಿ ಘಟನೆ
ನಿರಂತರ ಸುರಿಯುತ್ತಿರುವ ಮಳೆಗೆ ನಲುಗಿದ ಅಸ್ಸಾಂ ಸುಮಾರು 5 ಲಕ್ಷ ಜನರಿಗೆ ಮಳೆಯಿಂದ ಸಂಕಷ್ಟ 14000 ಜನರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಳೆ ಅವಘಡದಿಂದ ಓರ್ವ ಸಾವು ಸೊಳ್ಳೆ ಪರದೆ ಮೇಲೆ ನಾಗರ ಹಾವು ಮಕ್ಕಳ ಶೂಗಳ ಒಳಗೆ ಮಿನಿ ನಾಗರ ಹೆಲ್ಮೆಟ್ ಒಳಗೆ ಹಾವು ದೇವರ ಕೋಣೆಯಲ್ಲೂ ಬುಸ್ಬುಸ್ ಮೈಸೂರಲ್ಲಿ ಮಳೆ ಬೆನ್ನಲ್ಲೇ ಶುರುವಾಗಿದೆ ಸರ್ಪ ಸಮಸ್ಯೆ ಅಮೆರಿಕಾದ ಅನಿವಾಸಿ ಭಾರತೀಯರು H1B ವೀಸಾ ನವೀಕರಣಕ್ಕಾಗಿ ಹೊರಗೆ ಹೋಗಬೇಕಾಗಿಲ್ಲ ಅಹಮದಾಬಾದ್ ಬೆಂಗಳೂರಲ್ಲಿ ಹೊಸ ಕಾನ್ಸುಲೇಟ್ ಕಚೇರಿ ತೆರೆತೀವಿ ಅನಿವಾಸಿ ಭಾರತೀಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಪ್ರಧಾನಿ ಮೋದಿ ಅವರ 3ನೇ ದಿನದ ಅಮೆರಿಕ ಪ್ರವಾಸ ಅಂತ್ಯ ಈಜಿಪ್ಟ್ನ ಕೈರೋಗೆ ಪ್ರಯಾಣ ಬೆಳೆಸಿದ ನಮೋ ಐತಿಹಾಸಿಕ ಅಲ್ ಹಕೀಂ ಮಸೀದಿಗೆ ಭೇಟಿ ನೀಡಲಿರೋ ನಮೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ